ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತಗಳು. ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಮಶಾನದಲ್ಲಿ ನೆಲೆ ನಿಂತ ಈ ಶಿವನನ್ನು ಸೋಮೇಶ್ವರನೆಂದೇ ಕರೆಯಲಾಗುತ್ತದೆ ಮತ್ತು ವರ್ಷಕ್ಕೊಮ್ಮೆ ಮಹಾಪರ್ವ ಇಲ್ಲಿ ನಡೆಯಲಾಗುತ್ತದೆ. ಹಾಗಾದರೆ ಬನ್ನಿ, ಈ ದೇವಾಲಯದ ವಿಶೇಷತೆ ಏನು, ಯಾಕೆ ಇಲ್ಲಿ ವರ್ಷಕ್ಕೊಂದ್ಸತಿ ಹಬ್ಬ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ಮತ್ತು ಮೂರನೇ ಕಾರ್ತಿಕ್ ಸೋಮವಾರದ ಶುಭಾಶಯಗಳು. ಇವತ್ತು ಮೂರನೇ ಕಾರ್ತಿಕ್ ಸೋಮವಾರ ನಮ್ಮೂರಲ್ಲಿ ಶ್ಮಶಾನದಲ್ಲಿ ಇರತಕ್ಕಂತಹ ಸೋಮನಾಥೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಇತ್ತು. ಆ ಕಾರ್ಯಕ್ರಮಕ್ಕೆ ಬೆಳಗ್ಗೆನೆ ಹೋಗಿದ್ದೆ. ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ ಮತ್ತು ಅಭಿಷೇಕ ಎಲ್ಲ ನಡೀತಾ ಇತ್ತು. ಅದನ್ನು ನಾನು ಇವತ್ತು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಹೋದೆ ದೇವಸ್ಥಾನಕ್ಕೆ, ಹೋಗಿ ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಈಶ್ವರನ ನೋಡೋದಿಕ್ಕಂತ ಹೋದೆ. ಅಲ್ಲಿ ನವಗ್ರಹ ಪೂಜೆ ನಡೀತಾ ಇತ್ತು. ನಮ್ಮ ತೆರಕಣಾಂಬಿ ಸತೀಶ್ ಅರ್ಚಕರಿಂದ ನವಗ್ರಹ ಪೂಜೆ ನಡೀತಾ ಇತ್ತು. ಅನ್ನದಾನದ ಸಂತರ್ಪಣೆಯ ಅಂಗವಾಗಿ ನವಗ್ರಹಗಳನ್ನು ನವಧಾನ್ಯ ರೂಪದಲ್ಲಿ ಅಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ವಿಶೇಷ ಪೂಜೆಗಳನ್ನೆಲ್ಲ ನೆರವೇರಿಸಿದ್ರು. ನೆರವೇರಿಸಾಗಿದ್ಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಗಣಪತಿ ಹೋಮ ಆರಂಭ ಆಯಿತು. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ದಂಥ ಸೇವಾರ್ಥದಾರರು ಕೂತು ಧರ್ಮಪತ್ನಿ ಸಮೇತವಾಗಿ ಅವ್ರ ಮಕ್ಕಳು ಎಲ್ಲರೂ ಕೂಡಿ ಹೋಮ ಮಾಡಿದ್ರು. ಹೋಮ ಮಾಡಿ ಪೂಜೆಗೆ ಪೂರ್ಣಾವತಿ ನೀಡೋದಕ್ಕೆ ಸಿದ್ಧವಾದರು. ಮಹಾಗಣಪತಿ ಹೋಮಕ್ಕೆ ಪೂರ್ಣಾವತಿ ಆಯಿತು. ತದನಂತರದಲ್ಲಿ ಸ್ವಾಮಿಯವರಿಗೆ ಮಹಾಭಿಷೇಕ ಆರಂಭವಾಗಿದೆ. ಅಭಿಷೇಕದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳೆನೀರು ಇನ್ನಿತರ ವಸ್ತುಗಳಿಂದ ಸ್ವಾಮಿಯವರಿಗೆ ಅಭಿಷೇಕವನ್ನು ಮಾಡಿ ಸಂತೃಪ್ತರಾಗಿ ಗಣೇಶನಿಗೆ ಪೂಜೆ ಸಮರ್ಪಿಸಿದರು. ಈಗ ಸೋಮೇಶ್ವರ ಸ್ವಾಮಿಯವರಿಗೆ ಅಭಿಷೇಕ ಆರಂಭ ಆಯಿತು. ಸರಿ ಸುಮಾರು 50 ಲೀಟ್ರು ಹಾಲು, ಒಂದು ಬಿಂದಿಗೆ ಮೊಸರನ್ನು ಹೂದು ಅಭಿಷೇಕ ಮಾಡ್ತಾ ಇದ್ದಾರೆ. ತುಂಬ ಸಮಯ ತಗೊಳ್ತು ಅಭಿಷೇಕ ಮಾಡೋದಕ್ಕೆ. ನಾನು ಅದನ್ನು ಎಡಿಟ್ ಮಾಡಿ ಸ್ವಲ್ಪನೇ ಹಾಕಿರೋದು. ಇದರಲ್ಲಿ ತುಂಬ ಹಾಲು ಮೊಸರು ಹಾಕಿ ಅಭಿಷೇಕ ಮಾಡಿದ್ರು ಸ್ವಾಮಿಯವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ವರ್ಷಕ್ಕೊಮ್ಮೆ ಮೂರನೇ ಕಾರ್ತಿಕ ಸೋಮವಾರ ಪ್ರತಿ ವರ್ಷವೂ ಸಹ ಅನ್ನದಾನ ಅನ್ನ ಸಂತರ್ಪಣೆಯ ಸಮೇತವಾಗಿ ಸ್ವಾಮಿಯವರ ಮುಂದೆ ಗಣಪತಿ ಹೋಮ, ಗಣಪತಿ ಅಭಿಷೇಕ, ಮಹಾ ಅಭಿಷೇಕ ಶಿವನಿಗೆ ಕೂಡ ಮಾಡಿ ವಿಶೇಷ ಪೂಜೆಯನ್ನು ನೆರವೇರಿಸ್ತಾರೆ. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಹಾಲನ್ನು ಹೂದು ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಈ ಲಿಂಗ ಬಂದು ತುಂಬ ಪುರಾತನದ್ದು. ಶ್ಮಶಾನದಲ್ಲಿರೋದ್ರಿಂದ, ಶಿವನ ದೇವಸ್ಥಾನವಾಗಿರೋದ್ರಿಂದ ತುಂಬ ವಿಶೇಷ. ಶ್ಮಶಾನದಲ್ಲಿರೋ ಶಿವನಿಗೆ ತುಂಬ ಶಕ್ತಿ ಅಂತ ಎಲ್ಲರೂ ಹೇಳ್ತಾರೆ. ಯಾಕಂದರೆ ಶಿವನನ್ನು ಶ್ಮಶಾನವಾಸಿ, ಶ್ಮಶಾನ ಬೈರಾಗಿ, ಭಸ್ಮಭೂತ, ಇನ್ನೂ ಅನೇಕ ಹೆಸರುಗಳು, ಕಪಾಲ ಮಾಲಾಧಾರಿ ಅಂತ ಹೇಳಿ ಕರೀತಾರೆ. ಇದರಿಂದಾಗಿ ಶಿವ ಸ್ಮಶಾನದಲ್ಲಿರೋದ್ರಿಂದ ತುಂಬ ವಿಶೇಷ ಇಲ್ಲಿ ನಮಗೆ ದೇವಸ್ಥಾನ ಬಂದು. ವರ್ಷಕ್ಕೊಂದು ಬಾರಿ ಇಲ್ಲಿ ಕೂಡ ವಿಶೇಷ ಪೂಜೆಗಳೆಲ್ಲ ನಡೀತಾ ಇರ್ತದೆ. ಹಾಗೂ ಕೊನೆಯದಾಗಿ ಎಳನೀರಿನಿಂದನೂ ಕೂಡ ಅಭಿಷೇಕ ಮಾಡ್ತಾ ಇದ್ದಾರೆ. ಸರಿ ಸುಮಾರು 4-5 ಎಳನೀರನ್ನು ಹಾಕಿ ಸ್ವಾಮಿಯವ್ರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕ ನಡೆದಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ದಾಗೆ ನಮಗೆ ತುಂಬ ಆನಂದ ಆಯಿತು. ಎಷ್ಟೋ ಊರುಗಳಿಗೆ, ಎಷ್ಟೋ ಪ್ರದೇಶಗಳಿಗೆ ನಾವು ದುಡ್ಡು ಕೊಟ್ಬಿಟ್ಟು ಹೋಗಿ ಲೈವಲ್ಲಿ ಕುತ್ಕೊಂಡು ನೋಡ್ತೀವಿ. ನಮ್ಮ ಊರದ್ದೇ ದೇವಸ್ಥಾನ, ನಮ್ಮ ಊರದ್ದೇ ಚಿಕ್ಕ ಪುಟ್ಟ ದೇವಾಲಯಗಳನ್ನು ನಾವೇ ಉದ್ಧರಿಸಬೇಕು. ಆಗ ಎಲ್ಲ ಊರಿನವರು ಕೂಡ ನಮ್ಮೂರಿಗೆ ಬರತಕ್ಕಂಥವರಾಗ್ತಾರೆ. ನಾವು ಯಾವತ್ತಿದ್ರೂ ನಮ್ಮೂರನ್ನು ಉದ್ಧಾರ ಮಾಡೋದ್ರ ಕಡೆ ನೋಡಬೇಕು. ಹೊರಗಡೆ ಹೋಗಬಾರ್ದು ಅಂತಲ್ಲ, ಹೋಗಬೇಕು. ಹೆಚ್ಚು ಫೋಕಸ್ ನಮ್ಮೂರಿನ ದೇವಾಲಯಗಳ ಮೇಲಿರಬೇಕು. ನಮ್ಮೂರು ದೇವಾಲಯಗಳು ಉದ್ಧಾರ ಆದರೆ ನಾವು ಉದ್ಧಾರ ಆಯ್ತೀವಿ. ಹೊರಗಡೆಯಿಂದ ಜನ ಬಂದಾಗ ನಮ್ಮೂರು ಕೂಡ ಇಂಪ್ರೂವ್ ಆಗುತ್ತೆ, ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ ನಾನು ಯಾವಾಗಲೂ ನಮ್ಮೂರದ್ದು ದೇವಸ್ಥಾನಗಳನ್ನು ಇಷ್ಟಪಡ್ತೀನಿ. ನಾನು ಅದಕ್ಕೋಸ್ಕರನೇ ನಮ್ಮೂರು ದೇವಸ್ಥಾನ, ನಮ್ಮೂರು ಪೂಜೆಗಳು, ನಮ್ಮೂರು ಹಬ್ಬಗಳಿಗೆ ತುಂಬ ಎನ್ಕರೇಜ್ ಮಾಡ್ತೀನಿ. ಈ ರೀತಿಯೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ತುಂಬ ಖುಷಿ ಪಡ್ತೀನಿ. ನಮ್ಮೂರು ನಮ್ಮ ಹೆಮ್ಮೆ ಅಂತ ನಾವು ಎಲ್ಲ ಕಡೆಯೂ ಹೇಳ್ಕೊಳ್ಬೇಕು ಮತ್ತು ನಮ್ಮೂರನ್ನು ನಾವೇ ಬೆಳೆಸಬೇಕು. ಎಲ್ಲ ಪೂಜೆಯೆಲ್ಲ ಮುಗಿತು. ಕೊನೆಯದಾಗಿ ಧೂಪ ದೀಪ ದೇವರಿಗೆ ದರ್ಶನ ಮಾಡಿಸಿ ನೈವೇದ್ಯ ಮಾಡಿ ನಾವು ಮಂಗಳಾರತಿ ತಗೊಂಡು ಅಲ್ಲಿಂದ ಹೊರಟಿ ಮಧ್ಯಾಹ್ನಕ್ಕೆ ಮತ್ತೆ ವಾಪಸ್ ಹೋಗ್ತೀವಿ ಊಟಕ್ಕೆ. ಊಟದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅನ್ನದಾನ ನೆರವೇರುತ್ತೆ. ನೀವು ಕೂಡ ಬರ್ಬೋದು ನಮ್ಮೂರಿಗೆ, ಬಂದು ಊಟ ಮಾಡಿ ಸಂತೋಷಪಡಿ. ನಮ್ಮೂರು ದೇವಾಲಯಗಳನ್ನು ನೋಡಿ, ದೇವಸ್ಥಾನದ ಹೊರಾಂಗಣ ನೋಡಿ, ತುಂಬ ಸುಂದರವಾಗಿದೆ. ಮತ್ತು ಶ್ಮಶಾನದಲ್ಲಿರೋದ್ರಿಂದ ಅಷ್ಟೊಂದು ಗಲಾಟೆ ಇಲ್ಲ, ಸೈಲೆಂಟಾಗೈತೆ ದೇವಸ್ಥಾನ. ಮತ್ತು ಇವತ್ತು ಎಲ್ಲನೂ ಬರ್ತಾರೆ ಜನಗಳು, ಊಟ ಮಾಡ್ತಾರೆ, ಇರ್ತಾರೆ, ಹೋಗ್ತಾರೆ. ಇದೇ ರೀತಿ ಪ್ರತಿನಿತ್ಯ ಪ್ರತಿ ಕಡೆಯೂ ದೇವರಿಗೆ ಸೇವೆ ಆಗಬೇಕು. ಇದೇ ರೀತಿ ದೇವಸ್ಥಾನಗಳ ವೀಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.